ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಕೇರಳ ವ್ಯಾಪಾರಿ ವ್ಯವಸಾಯಿ ಏಕೋಪನಾ ಸಮಿತಿ ವತಿಯಿಂದ ಅಂಗಡಿಗಳನ್ನು ಮುಚ್ಚಿ ಪ್ರತಿಭಟನೆ, ತೆರಿಗೆ ಕಚೇರಿಗೆ ಮುತ್ತಿಗೆ. ಹಿಂದಿನ ವರ್ಷಗಳ ವಾಣಿಜ್ಯ ತೆರಿಗೆ ಹೆಸರಿನಲ್ಲಿ ಅಧಿಕಾರಿಗಳು ನೀಡುತ್ತಿರುವ ಕಿರುಕುಳ ಕೊನೆಗೊಳಿಸಬೇಕೆಂದು ಆಗ್ರಹ. ಕಾಸರಗೋಡಿನ ಕನ್ನಡಿಗರ ಮೇಲೆ ಕೇರಳ ಲೋಕಸೇವಾ ಆಯೋಗದಿಂದ ಕನ್ನಡಿಗರಿಗೆ ವಂಚನೆ. ಪಿಎಸ್ಸಿ ಕಚೇರಿ ಮುಂಭಾಗ ಕನ್ನಡ ಹೋರಾಟ ಸಮಿತಿ ಆಶ್ರಯದಲ್ಲಿ ಕನ್ನಡ ಉದ್ಯೋಗಾರ್ಥಿಗಳಿಂದ ಧರಣಿ. ಎಂಡು ಸಂತ್ರಸ್ತರೊಂದಿಗೆ ಸೆಲ್ಫಿ, ಆದೇಶ ಹಿಂಪಡೆದ ಜಿಲ್ಲಾಧಿಕಾರಿ. ಕ್ರಿಯಾ ಸಮಿತಿ ಹೋರಾಟಕ್ಕೆ ಸಂದ ಫಲ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹ. ಜಿಲ್ಲಾ ಕೋಆಪರೇಟಿವ್ ಬ್ಯಾಂಕ್ ಫೆಡರೇಷನ್ ಕಾಸರಗೋಡು ಘಟಕದ ವತಿಯಿಂದ ನಡೆಯಿತು ಧರಣಿ ಸತ್ಯಾಗ್ರಹ. ಎನ್ಎಂಸಿಯ ವತಿಯಿಂದ ನಿರ್ಮಾಣವಾದ ಕೆಎಸ್ ಅಬ್ದುಲ್ಲಾ ಸ್ಮಾರಕ ಬೋಲ್ಡ್ ರೂಮ್ ಲೋಕಾರ್ಪಣೆ, ಸಂಸದ ರಾಜಮೋಹನ್ ಉನ್ನಿತಾಂಡ್ರಿಂದ ಉದ್ಘಾಟನೆ. ತಲಪ್ಪಾಡಿ ಕಾಸರಗೋಡು ರಾಷ್ಟ್ರೀಯ ದುರಸ್ತಿ ಹಿನ್ನೆಲೆ ಕಾಸರಗೋಡು ರಾಷ್ಟ್ರೀಯ ಹೆದ್ದಾರಿ ಕ್ರಿಯಾ ಸಮಿತಿ ಮಾನವ ಹಕ್ಕು ಆಯೋಗಕ್ಕೆ ದೂರು. ವಾರ್ತೆಗಳು ವಿವರವಾಗಿ. ಹಿಂದಿನ ವರ್ಷಗಳ ವಾಣಿಜ್ಯ ತೆರಿಗೆ ಹೆಸರಿನಲ್ಲಿ ಅಧಿಕಾರಿಗಳು ನೀಡುತ್ತಿರುವ ಕಿರುಕುಳ ಕೊನೆಗೊಳಿಸಬೇಕೆಂಬಿತ್ಯಾದಿ ಬೇಡಿಕೆಗಳನ್ನು ಒಡ್ಡಿ ಕೇರಳ ವ್ಯಾಪಾರಿ ವ್ಯವಸಾಯಿ ಏಕೋಪನಾ ಸಮಿತಿಯ ವತಿಯಿಂದ ಅಂಗಡಿಗಳನ್ನು ಮುಚ್ಚಿ ತೆರಿಗೆ ಕಚೇರಿಗೆ ಮುತ್ತಿಗೆ ಹಾಕಲಾಯಿತು. ಬಳಿಕ ನಡೆದ ಧರಣಿ ಸತ್ಯಾಗ್ರಹವನ್ನು ರಾಜ್ಯ ಉಪಾಧ್ಯಕ್ಷ ಅಹಮ್ಮದ್ ಶರೀಫ್ ಉದ್ಘಾಟಿಸಿದರು. ಧರಣಿ ಸತ್ಯಾಗ್ರಹಕ್ಕೆ ಮುನ್ನುಡಿಯಾಗಿ ವಿದ್ಯಾನಗರ ಸರ್ಕಾರಿ ಕಾಲೇಜಿನ ಮುಂಭಾಗದಿಂದ ಡೆಪ್ಯೂಟಿ ಕಮಿಷನರ್ ಕಾರ್ಯಾಲಯಕ್ಕೆ ಮೆರವಣಿಗೆ ನಡೆಸಲಾಯಿತು. ನೂರಾರು ಮಂದಿ ವರ್ತಕರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಬಳಿಕ ನಡೆದ ಧರಣಿ ಸತ್ಯಾಗ್ರಹವನ್ನು ವ್ಯಾಪಾರಿ ವ್ಯವಸಾಯಿ ಏಕೋಪನಾ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಕೆ ಅಹಮ್ಮದ್ ಶರೀಫ್ ಉದ್ಘಾಟಿಸಿದರು. കഴിഞ്ഞ ദിവസങ്ങളിൽ ഇവിടുത്തെ വ്യാപാരികൾക്ക് അയച്ച നോട്ടീസുകൾ പിൻവലിക്കാനുള്ള തീരുമാനമായി വന്നില്ലെങ്കിൽ കാസർഗോഡ് ജില്ലയിൽ കാര്യമെത്താൻ അനുവദിക്കില്ലെന്ന പ്രഖ്യാപനമാണ് ഞാൻ സമൂഹം നടത്താറുള്ളത്. കാരണം ഇവിടുത്തെ വ്യാപാരി സമൂഹത്തെ ആത്മഹത്യയിലേക്ക് തള്ളിവിടുന്ന അല്ലെങ്കിൽ ഇവിടെ ജീവിക്കാൻ അനുവദിക്കാത്ത ഒരു സാഹചര്യം ഉണ്ടാക്കുന്ന ഈ സെയിൽസിന്റെ ജി എസ് ടി ഉദ്യോഗസ്ഥന്മാർക്കെതിരെ ശക്തമായ അതിശക്തമായ പോരാട്ടവുമായി ഞങ്ങൾ മുന്നോട്ട് പോകാനാണ് തീരുമാനിച്ചത്. ಜಿಲ್ಲಾ ಉಪಾಧ್ಯಕ್ಷ ಕೆವಿ ಲಕ್ಷ್ಮಣನ್ ಅಧ್ಯಕ್ಷತೆ ವಹಿಸಿದರು. ಕೆ ಅಹಮ್ಮದ್ ಶರೀಫ್, ಮಾಹಿನ್ ಕೂಳಿಕರ, ಟಿಎ ಇಲಿಯಾಸ್, ಬಿ ವಿಕ್ರಮ್ ಪೈ, ಶಿಹಾಬ್ ಉಸ್ಮಾನ್, ಎವಿ ಹರಿಹರಸುತ್ತನ್, ಜಿಎಸ್ ಶಶಿಧರನ್, ಎಂಪಿ ಸುಬೇರ್ ಮುಂತಾದ ಮುಖಂಡರು ಮಾತನಾಡಿದರು. ತೆರಿಗೆ ಇಲಾಖೆಯು ವ್ಯಾಪಾರಿಗಳಿಗೆ ನೀಡುತ್ತಿರುವ ಕಿರುಕುಳವನ್ನು ಕೊನೆಗೊಳಿಸಲು ಸಚಿವರು ಹಾಗೂ ಉನ್ನತಾಧಿಕಾರಿಗಳು ಮಧ್ಯ ಪ್ರವೇಶಿಸಬೇಕೆಂದು ಧರಣಿ ಸತ್ಯಾಗ್ರಹದಲ್ಲಿ ಒತ್ತಾಯಿಸಲಾಯಿತು. 2018 ನಡೆದ ಪ್ರವಾಹದ ಹಿನ್ನೆಲೆಯಲ್ಲಿ ಸರ್ಕಾರದ ಮನವಿಯನ್ನು ಗೌರವಿಸಿ ಕೋಟ್ಯಾಂತರ ರೂಪಾಯಿಗಳನ್ನು ನೆರವು ಹಾಗೂ ಸಾಮಗ್ರಿಗಳನ್ನು ನೀಡಿ ವ್ಯಾಪಾರಿಗಳು ಸಹಕರಿಸಿದ್ದರೆಂದು ನೇತಾರರು ತಿಳಿಸಿದರು. ಆದರೆ ವ್ಯಾಪಾರ ಸಂಸ್ಥೆಗಳು ನಷ್ಟ ಹೊಂದಿದ ಸಾವಿರಾರು ವರ್ತಕರಿಗೆ 1 ರೂಪಾಯಿಯ ಸಹಾಯವನ್ನು ನೀಡದಿರುವುದು ಪ್ರತಿಭಟನಾರ್ಹವಾಗಿದೆ. 2019 ಆಗಸ್ಟ್ 1 1% ಪ್ರವಾಹ ಸೆಸ್ ವ್ಯಾಪಾರಿಗಳ ಮೇಲೆ ಹೇರಲಾಗುತ್ತಿದೆ ಎಂಬುದಾಗಿ ಮುಖಂಡರು ಆರೋಪಿಸಿದರು. ಕೇರಳ ಲೋಕಸೇವಾ ಆಯೋಗ ಕಾಸರಗೋಡು ಜಿಲ್ಲೆಯ ಕನ್ನಡಿಗರಿಗೆ ಎಸಗುತ್ತಿರುವ ವಂಚನೆಯನ್ನು ಪ್ರತಿಭಟಿಸಿ ಕನ್ನಡ ಉದ್ಯೋಗಾರ್ಥಿಗಳಿಂದ ಮಂಗಳವಾರ ಕಾಸರಗೋಡು ಜಿಲ್ಲಾ ಪಿಎಸ್ಸಿ ಕಚೇರಿ ಮುಂಭಾಗ ಧರಣಿ ಮುಷ್ಕರ ನಡೆಸಲಾಯಿತು. ಕನ್ನಡ ಹೋರಾಟ ಸಮಿತಿ ಅಧ್ಯಕ್ಷ ಮುರಳೀಧರ ಬಳ್ಳುಕುರಾಯ ಪ್ರತಿಭಟನೆಯನ್ನು ಉದ್ಘಾಟಿಸಿದರು. ಕೇರಳ ಲೋಕಸೇವಾ ಆಯೋಗ ಕಾಸರಗೋಡು ಜಿಲ್ಲೆಯ ಕನ್ನಡಿಗರಿಗೆ ಎಸಗುತ್ತಿರುವ ವಂಚನೆಯನ್ನು ಪ್ರತಿಭಟಿಸಿ ಕನ್ನಡಿಗರಾದ ಉದ್ಯೋಗಾರ್ಥಿಗಳು ವಿವಿಧ ಕನ್ನಡಪರ ಸಂಘಟನೆಗಳ ಸಹಕಾರದೊಂದಿಗೆ ಕಾಸರಗೋಡು ಜಿಲ್ಲಾ ಪಿಎಸ್ಸಿ ಕಚೇರಿ ಮುಂದೆ ಧರಣಿ ಮುಷ್ಕರ ನಡೆಸಲಾಯಿತು. ಕನ್ನಡ ಹೋರಾಟ ಸಮಿತಿ ಅಧ್ಯಕ್ಷ ಮುರಳೀಧರ ಬಳ್ಳುಕುರಾಯ ಉದ್ಘಾಟಿಸಿದರು. ಈ ಮೊದಲು ಕೂಡ ಈ ಪಿಎಸ್ಸಿಯಿಂದ ಹಲವಾರು ರೀತಿಯಲ್ಲಿ ನಮ್ಮ ಕನ್ನಡಿಗರಿಗೆ ಅನ್ಯಾಯ ನಡೆದಿದೆ. ಒಂದು ಹಂತದಲ್ಲಿ ಮಲಯಾಳದಲ್ಲೇ ಪ್ರಶ್ನೆ ಪತ್ರಿಕೆಗಳನ್ನು ಕೊಡುವಂತಹ ಒಂದು
ದೇವಸ್ಥಾನ ಮಾಡುವುದಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಶ್ರೀಕಾಂತ್ ಅವರ ನೇತೃತ್ವದಲ್ಲಿ ಅದನ್ನ ಪ್ರತಿಭಟಿಸಿದ ಆದ್ರಿಂದಾಗಿ ಆ ಒಂದು ಅವರ ವ್ಯವಸ್ಥೆ ಏನಿತ್ತು ಅದನ್ನು ಹಿಂಪಡೆಯುವಂತ ಒಂದು ವ್ಯವಸ್ಥೆ ನಡೀತಾ ಇದೆ. ಅದಕ್ಕಿಂತ ಹಿಂದೆ ಇದೇ ರೀತಿಯ ಈ ಕನ್ನಡ ನೋವಿಗೆ ಬಂತ ಕ್ಯಾಟಗರಿಯಲ್ಲಿ ಬರುವಂತಹ ಒಂದು ಉದ್ಯೋಗಕ್ಕಾಗಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೆ ಶ್ರೀಕಾಂತ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷಾದ್ ವರ್ಕಾಡಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಸ್ ವಿ ಭಟ್, ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ ಕಾಸರಗೋಡು, ನೇತಾರರಾದ ಪ್ರಸನ್ನ ಕುಮಾರ್, ಕಿಶೋರ್, ಶಶಿಧರ ಶೆಟ್ಟಿ, ಲಕ್ಷ್ಮಣ ಪ್ರಭು, ಕುಂಬಳೆ, ಸತೀಶ್ ಮಾಸ್ಟರ್, ಕೂಡ್ಲು ವಿಶ್ವನಾಥ ರಾವ್, ಸುಂದರ ಬಾರಡ್ಕ ಮೊದಲಾದವರು ಮಾತನಾಡಿದರು. ಕಾಸರಗೋಡು ಜಿಲ್ಲಾ ಕಣ್ಣೂರು ಜಿಲ್ಲೆಯ ವಿವಿಧ ಕೇಂದ್ರಗಳಲ್ಲಿ ಈ ತಿಂಗಳ 22ರಂದು ನಡೆಸಿದ ಕನ್ನಡ ಮತ್ತು ಮಲಯಾಳ ಬಲ್ಲ ಎಲ್ ಡಿ ಕ್ಲಾರ್ಕ್ ಪರೀಕ್ಷೆಯಲ್ಲಿ ಕನ್ನಡ ಮತ್ತು ಮಲಯಾಳ ಭಾಷೆಯಲ್ಲಿ ಸಮಾನ ಪ್ರಶ್ನೆಗಳನ್ನು ನೀಡುವ ಬದಲು ಮಲಯಾಳದಲ್ಲಿ 60, ಕನ್ನಡದಲ್ಲಿ 20 ಪ್ರಶ್ನೆಗಳನ್ನು, ಇಂಗ್ಲಿಷ್ನಲ್ಲಿ 20 ಪ್ರಶ್ನೆಗಳನ್ನು ನೀಡಲಾಗಿದೆ. ಕನ್ನಡದಲ್ಲಿ ಕೇವಲ 20 ಪ್ರಶ್ನೆಗಳನ್ನು ನೀಡಿ ಮಲಯಾಳದಲ್ಲಿ 60 ಪ್ರಶ್ನೆಗಳನ್ನು ನೀಡಿರುವುದು ಕನ್ನಡಿಗರಿಗೆ ಲೋಕಸೇವಾ ಆಯೋಗವು ನಡೆಸಿದ ವಂಚನೆಯಾಗಿದೆ. ಆದ್ದರಿಂದ ಪಿಎಸ್ಸಿ ತನ್ನ ಪಕ್ಷಪಾತ ನೀತಿಯನ್ನು ಕೊನೆಗೊಳಿಸಿ ಇದೇ ಪರೀಕ್ಷೆಯನ್ನು ಇನ್ನೊಮ್ಮೆ ನಡೆಸಬೇಕೆಂದು ಒತ್ತಾಯಿಸಿ ಧರಣಿ ಸತ್ಯಾಗ್ರಹ ನಡೆಯಿತು. ಕಾಸರಗೋಡಿನ ಕನ್ನಡ ಯುವ ಸಂಘಟನೆಗಳಾದ ಸಿರಿಚಂದನ, ಕನ್ನಡ ಯುವ ಬಳಗ, ಗಿಳಿವಿಂಡು, ಸ್ನೇಹರಂಗ, ಬಿಎಡ್, ಡಯಟ್ ವಿದ್ಯಾರ್ಥಿಗಳು ಧರಣಿಯಲ್ಲಿ ಭಾಗವಹಿಸಿದರು. ನ್ಯೂಸ್ ಡೆಸ್ಕ್, ಕೆಸಿಎಲ್. ಎಂಡೋಸಲ್ಫಾನ್ ಸಂತ್ರಸ್ತರ ಲೆಕ್ಕ ತೆಗೆಯಲು ನಿಯುಕ್ತಿಗೊಳಿಸಿದ ಅಂಗನವಾಡಿ ಕಾರ್ಯಕರ್ತೆಯರು ಸಂತ್ರಸ್ತರೊಂದಿಗೆ ನಿಂತು ಸೆಲ್ಫಿ ತೆಗೆಯಬೇಕೆಂಬ ವಿವಾದಾತ್ಮಕ ಆದೇಶವನ್ನು ಜಿಲ್ಲಾಧಿಕಾರಿ ಹಿಂಪಡೆದುಕೊಂಡಿದ್ದಾರೆ. ಈ ಆದೇಶದ ವಿರುದ್ಧ ಸಂತ್ರಸ್ತರ ಕ್ರಿಯಾ ಸಮಿತಿ ಹೋರಾಟಕ್ಕಿಳಿದ ಬೆದರಿಕೆಯೊಡ್ಡಿದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಯಿತು. ಸರ್ಕಾರದಿಂದ ಸವಲತ್ತುಗಳನ್ನು ಪಡೆಯುತ್ತಿರುವ ಎಂಡೋಸಲ್ಫಾನ್ ಸಂತ್ರಸ್ತರ ಜತೆ ನಿಂತು ಎಂಡೋ ಸಂತ್ರಸ್ತರ ಲೆಕ್ಕ ತೆಗೆಯಲು ನಿಯೋಗಿಸಲಾದವರು ಸೆಲ್ಫಿ ತೆಗೆಯಬೇಕೆಂಬ ಜಿಲ್ಲಾಧಿಕಾರಿಗಳ ಆದೇಶ ವಿವಾದವನ್ನು ಸೃಷ್ಟಿಸಿತ್ತು. ಅಂಗನವಾಡಿ ನೌಕರರನ್ನು ಈ ಕೆಲಸಕ್ಕೆ ನಿಯುಕ್ತಿಗೊಳಿಸಲಾಗಿತ್ತು. ಅವರಿಗೆ ಜಿಲ್ಲಾಧಿಕಾರಿಗಳು ಈ ಆದೇಶ ನೀಡಿದ್ದರು. ಇದರ ವಿರುದ್ಧ ಎಂಡೋಸಲ್ಫಾನ್ ಸಂತ್ರಸ್ತರು ಮತ್ತು ತಾಯಂದಿರು ತೀವ್ರ ಪ್ರತಿಭಟನೆಗೆ ಮುಂದಾಗಿದ್ದರು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಈ ಆದೇಶವನ್ನು ಇದೀಗ ಹಿಂತೆಗೆದುಕೊಂಡಿದ್ದಾರೆ. ಈ ಆದೇಶವನ್ನು ಜಾರಿಗೊಳಿಸಲು ಕೆಲವೊಂದು ತೊಂದರೆಗಳಿವೆ ಎಂಬುದನ್ನು ಮನಗಂಡು ಈ ಆದೇಶವನ್ನು ಹಿಂಪಡೆಯಲಾಗಿದೆ ಎಂದು ಕಲೆಕ್ಟರ್ ತಿಳಿಸಿದ್ದಾರೆ. ಇದೇ ವೇಳೆ ICDS ಸೂಪರ್ವೈಸರ್ಗಳು ಸಂತ್ರಸ್ತರನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ನಿಖರ ವರದಿ ನೀಡಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಹೇಳಿಕೆಯೊಂದರಲ್ಲಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಯವರ ಆದೇಶಕ್ಕೆ ಎದುರಾಗಿ ಕಳೆದ ದಿನ ನಗರದ ಹೊಸ ಬಸ್ ನಿಲ್ದಾಣ ಸಹಿ ಮರದಡಿಯಲ್ಲಿ ಪ್ರತಿಭಟನಾ ಸಂಗಮ ನಡೆಸಲಾಗಿತ್ತು. ನ್ಯೂಸ್ ಡೆಸ್ಕ್, KCN. ಜಿಲ್ಲಾ ಸಹಕಾರಿ ಬ್ಯಾಂಕಿನಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳಿಗೆ ಭರ್ತಿ ನೀಡಬೇಕೆಂದು 8 ವರ್ಷ ಸೇವೆ ಸಲ್ಲಿಸಿದ ನೌಕರರಿಗೆ ಹೈಯರ್ ಗ್ರೇಡ್ ನೀಡಬೇಕು ಇತ್ಯಾದಿ ಬೇಡಿಕೆಗಳನ್ನಿಟ್ಟು ಜಿಲ್ಲಾ ಕೋಆಪರೇಟಿವ್ ಬ್ಯಾಂಕ್ ಫೆಡರೇಷನ್ ಕಾಸರಗೋಡು ಘಟಕದ ವತಿಯಿಂದ ಬ್ಯಾಂಕಿನ ಮುಂಭಾಗ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಜಿಲ್ಲಾ ಸಹಕಾರಿ ಬ್ಯಾಂಕಿನಲ್ಲಿ ಖಾಲಿ ಇರುವ ಸೀನಿಯರ್ ಮ್ಯಾನೇಜರ್, ಜೂನಿಯರ್ ಅಕೌಂಟೆಂಟ್, ಪೇದೆ ಇತ್ಯಾದಿ ಹುದ್ದೆಗಳಿಗೆ ಭರ್ತಿ ನೀಡಲು ಆಡಳಿತ ಸಮಿತಿ ಹಿಂಜರಿಯುತ್ತಿದೆ ಎಂದು ಆರೋಪಿಸಿ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಎಂಪ್ಲಾಯೀಸ್ ಫೆಡರೇಷನ್ ವತಿಯಿಂದ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಖಾಲಿ ಇರುವ ಎಲ್ಲ ಹುದ್ದೆಗಳಿಗೆ ಭರ್ತಿ ನೀಡಬೇಕು, ಎಂಟ್ರಿ ಪೋಸ್ಟ್ನಲ್ಲಿ 8 ವರ್ಷ ಸೇವೆ ಸಲ್ಲಿಸಿದ ನೌಕರರಿಗೆ ಹೈಯರ್ ಗ್ರೇಡ್ ನೀಡಬೇಕು, ಜನರಲ್ ಮ್ಯಾನೇಜರ್ ಹಾಗೂ ಆಡಳಿತಾಧಿಕಾರಿಯವರ ಪಕ್ಷಪಾತ ನಿಲುವನ್ನು ಕೊನೆಗೊಳಿಸಬೇಕು ಇತ್ಯಾದಿ ಬೇಡಿಕೆಗಳಿಗೆ ಆಗ್ರಹಿಸಿ ಸತ್ಯಾಗ್ರಹ ನಡೆಸಲಾಯಿತು. CITU ಪ್ರಧಾನ ಕಾರ್ಯದರ್ಶಿ ಟಿ ಕೆ ರಾಜನ್ ಸತ್ಯಾಗ್ರಹವನ್ನು ಉದ್ಘಾಟಿಸಿ ಮಾತನಾಡಿದರು. ಎತ್ತ ಉಯರ್ನ ಕಣಿವುಳ್ಳ ಪ್ರಗಲ್ಭರಾಯ ಜೀವಚ್ಚುಮುಟ್ಟಿ ವಾಯರು ತಾಳೆ ನಿರವಾದಿಗಳು ಜೀವನಕ್ಕಾಗಿ ವಿಶ್ವಾಸ ಎಡಿತು ಅವರ ಕಣಿವಿನ ಅಂಗೀಕರಿಸು ಅವರ ಪ್ರೋತ್ಸಾಹಿಪ್ಪಿಚ್ಚು ಅವರ ಅಭಿನಂದಿಸು ಅವರ ಕಣಿವಿನ ಪ್ರೋತ್ಸಾಹಿಪ್ಪಿಕ ಮಾತ್ರವಲ್ಲ ಯಥಾಸು ಅಭಿನಂದಿಸು ಕೈಬಿಡಿ ಕೇರ್ತೆಯು ಎಲ್ಲ ಮುನ್ನೋಟು ಪೋಯದ ಸಾವಿರ ಮುನ್ನೋಟು ಹೋಗು. DBEF ನ ಜಿಲ್ಲಾಧ್ಯಕ್ಷ ಎಂ ಜಯಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. KC ಪ್ರಭಾವತಿ, ಕೆ ರಾಘವನ್, ಟಿ ರಾಜನ್ ಮಾತನಾಡಿದರು. ನ್ಯೂಸ್ ಡೆಸ್ಕ್, KCN. NMC ವತಿಯಿಂದ ಕೊಡಮಾಡಿದ KS ಅಬ್ದುಲ್ಲಾ ಸ್ಮಾರಕ ಬೋರ್ಡ್ ರೂಮ್ನ ಉದ್ಘಾಟನೆಯನ್ನು ಸಂಸದ ರಾಜಮೋಹನ್ ಉನ್ನಿತಾ ನೆರವೇರಿಸಿದರು. ಬೋರ್ಡ್ ರೂಮನ್ನು ಉದ್ಘಾಟಿಸಿ ಮಾತನಾಡಿದ ಸಂಸದ ರಾಜಮೋಹನ್ ಉನ್ನಿತಾನ್, ಅತ್ಯಂತ ಹಿಂದುಳಿದ ಜಿಲ್ಲೆಯಾದರೂ ಕಾಸರಗೋಡಿನಲ್ಲಿ ಅಭಿವೃದ್ಧಿಗೆ ಧಾರಾಳ ಸಾಧ್ಯತೆಗಳಿವೆ ಎಂದು ಅಭಿಪ್ರಾಯಪಟ್ಟರು. ಞಾ ಈ ಜಿಲ್ಲೆಯಲ್ಲಿ ಆದ್ಯಂ ವರುವ ನಿಮಗರಿಯಾಂ ಇತ್ರೆಯೂ ಪಿನ್ನೋಕ್ಕಂ ನಿಲ್ಕುನ್ನ ಒಂದು ಜಿಲ್ಲೆ ಕೇರಳದಲ್ಲಿ ಬೇರೆ ಇಲ್ಲ. ಈ ಜಿಲ್ಲೆಯಡೆ ಅತ್ರೆಯೂ ಭೂಮಿ സർക്കാരിൻ്റെ കൈവശമുള്ള ഒരു ജില്ലയും വേറെ ഇല്ല. 13 ജില്ലയിലെ വികസനത്തിന് വിഘാതം നിൽക്കുന്നത്, വികസനം ആരംഭിക്കണമെങ്കിൽ ആദ്യം വേണ്ടുന്നത് ഇൻഫ്രാസ്ട്രക്ചറാണ്. ആ സ്ട്രക്ചർ 13 ജില്ലയിലില്ല. കേരളത്തിൽ ഏറ്റവും കൂടുതൽ ഭൂമി സർക്കാരിൻ്റെ കയ്യിലിരിക്കുന്ന ഒരു ജില്ല. റവന്യൂ മന്ത്രി ഈ ജില്ലയിൽ നിന്നാണ്,
അതുകൊണ്ട് ഈ സർക്കാരിൻ്റെ ഭൂമി എന്താവശ്യത്തിന് കൊടുക്കണമെങ്കിൽ റവന്യൂ വകുപ്പ് വിചാരിച്ചാൽ കൊടുക്കാം. പക്ഷേ ഈ നാട്ടിൽ ഒരു വികസനവും വരുന്നില്ല. NMCC കാസർഗോഡ് ഇതരപത്തി ഇന്ന് അടുക്കത്തവയിൽ AKRK KS അബ്ദുള്ള സ്മാരക ബോർഡ് റൂമെന്ന് ആരംഭിച്ചത്. NMCC കാസർഗോഡ് ഇതര അധ്യക്ഷ KS അൻവർ സാദത്ത് അധ്യക്ഷത വഹിച്ചു. മഹിളാ വിംഗിന ഉദ്ഘാടനയു മംഗളൂരു ചേംബർ ഓഫ് കാമേഴ്സ് നിർദ്ദേശക ആത്മീക അമീൻ നെറവേറിച്ചു. NMCC അധ്യക്ഷ കെ വിനോദ് നാരായണൻ മുഖ്യ അതിഥിയാകും. കാര്യദർശി KV ഹനീഫ്, CV ദീപക്, സുശീൽ അരോൺ, രമേശ് കുമാർ, ഷൈൻ ബെനാവൻ മുതലായവരു ഉപസ്ഥിതരിദ്ദരു. ന്യൂസ് ഡെസ്ക് KCN. ತಲಪಾಡಿ ಕಾಸರಗೋಡು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ಶೀಘ್ರ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ತಲಪಾಡಿ ಕಾಸರಗೋಡು ರಾಷ್ಟ್ರೀಯ ಹೆದ್ದಾರಿ ಕ್ರಿಯಾ ಸಮಿತಿ ಮಾನವ ಹಕ್ಕು ಆಯೋಗಕ್ಕೆ ದೂರು ನೀಡಿದೆ. ರಾಷ್ಟ್ರೀಯ ಹೆದ್ದಾರಿ ರಸ್ತೆ ನಿರ್ಮಾಣದಲ್ಲಿ ಹಾಗೂ ದುರಸ್ತಿ ಪ್ರಕರಣದಲ್ಲಿ ನಡೆದ ಕಳಪೆ ಕಾಮಗಾರಿ ಮತ್ತು ಭ್ರಷ್ಟಾಚಾರ ಹಾಗೂ ಲೋಕೋಪಯೋಗಿ ಇಂಜಿನಿಯರುಗಳ ನಿರ್ಲಕ್ಷ್ಯವನ್ನು ದೂರಿನಲ್ಲಿ ಎತ್ತಿ ತೋರಿಸಲಾಗಿದೆ. ಇಂತಹ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಕ್ರಿಯಾ ಸಮಿತಿ ಮಾನವ ಹಕ್ಕು ಆಯೋಗದೊಂದಿಗೆ ತಿಳಿಸಿದೆ. ರಾಜ್ಯದ ಲೋಕೋಪಯೋಗಿ ರಸ್ತೆಗಳನ್ನು December 31 ಮುನ್ನ ಹಾಗೂ ಸ್ಥಳೀಯಾಡಳಿತ ಸಂಸ್ಥೆಗಳ ರಸ್ತೆಗಳನ್ನು January 31 ಮುನ್ನ ದುರಸ್ತಿಗೊಳಿಸಬೇಕು ಎಂಬ ಹೈಕೋರ್ಟ್ನ ಆದೇಶ ಮಾತ್ರ ಈಗ ಏಕ ನಿರೀಕ್ಷೆ ಎಂದು ಸಾರ್ವಜನಿಕರು ಹೇಳುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯನ್ನು ಶೀಘ್ರ ದುರಸ್ತಿಗೊಳಿಸಬೇಕೆಂದು ಆಗ್ರಹಿಸಿ ಸಂಸದ ರಾಜ್ಮೋಹನ್ ಉಣ್ಣಿತಾನ್ ಸೆಪ್ಟೆಂಬರ್ನಲ್ಲಿ ಪ್ರತಿಭಟನೆ ನಡೆಸಿದ್ದರು. ಬಳಿಕ ರಾಷ್ಟ್ರೀಯ ಹೆದ್ದಾರಿ ಹೊಂಡ ಭರಿಸಲು ಅಧಿಕಾರಿಗಳು ಮುಂದಾಗಿದ್ದರೂ ಸಹ ಇದು ಜನರ ಕಣ್ಣಿಗೆ ಮಣ್ಣೆರಚುವ ಸ್ಥಿತಿ ಉಂಟಾಗಿದೆ. ರಾಗಂ ಜಂಕ್ಷನ್ನ ರಾಷ್ಟ್ರೀಯ ಹೆದ್ದಾರಿಗೆ ತಾಗಿಕೊಂಡಿರುವ ಖಾಸಗಿ ಬಾಡಿಗೆ ವಸತಿ ಗೃಹಗಳ ಕಟ್ಟಡ ಮಾಲಕನ ಎಡವಟ್ಟಿನಿಂದಾಗಿ ರಾಗಂ ಜಂಕ್ಷನ್ ಸಾರ್ವಜನಿಕ ಪರಿಸರದ ವ್ಯಾಪಾರಿಗಳು, ಆಟೋ ಚಾಲಕರು ಹಾಗೂ ಪ್ರಯಾಣಿಕರು ಕೊಳಚೆ ನೀರಿನ ದುರ್ವಾಸನೆಯಿಂದಾಗಿ ಸಾಂಕ್ರಾಮಿಕ ರೋಗದ ಭೀತಿಯನ್ನು ಎದುರಿಸುವಂತಾಗಿದೆ. ಈ ಕುರಿತು ಒಂದು ವರದಿ. ರಾಗಂ ಜಂಕ್ಷನ್ನ ರಾಷ್ಟ್ರೀಯ ಹೆದ್ದಾರಿಗೆ ತಾಗಿಕೊಂಡಿರುವ ಖಾಸಗಿ ಬಾಡಿಗೆ ವಸತಿ ಗೃಹಗಳ ಕಟ್ಟಡ ಮಾಲಕನ ಎಡವಟ್ಟಿನಿಂದಾಗಿ ರಾಗಂ ಜಂಕ್ಷನ್ ಸಾರ್ವಜನಿಕ ಪರಿಸರದ ವ್ಯಾಪಾರಿಗಳು, ಆಟೋ ಚಾಲಕರು ಹಾಗೂ ಪ್ರಯಾಣಿಕರು ಕೊಳಚೆ ನೀರಿನ ದುರ್ವಾಸನೆಯಿಂದಾಗಿ ಸಾಂಕ್ರಾಮಿಕ ರೋಗದ ಭೀತಿಯನ್ನು ಎದುರಿಸುವಂತಾಗಿದೆ. ಈ ಬಗ್ಗೆ ಈ ಮೊದಲು ಸುದ್ದಿ ಮಾಧ್ಯಮಗಳಲ್ಲಿ ನಿರಂತರವಾಗಿ ವರದಿಗಳು ಪ್ರಕಟವಾದ ಹಿನ್ನೆಲೆಯಲ್ಲಿ ಪಂಚಾಯತ್ ಅಧಿಕೃತರಿಗೂ ಇದೊಂದು ತಲೆನೋವಾಗಿ ಪರಿಣಮಿಸಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕಾಗಮಿಸಿ ಭರವಸೆಯನ್ನ ನೀಡಿ ಬಳಿಕ ನಾಪತ್ತೆಯಾಗಿರುವುದಾಗಿ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಈ ಕಟ್ಟಡದ ಮಾಲಕ ಕಟ್ಟಡಕ್ಕೆ ನಂಬರವನ್ನ ಪಡೆದಿರಲಿಲ್ಲ, ಆದರೆ ವಿದ್ಯುತ್ ಸಂಪರ್ಕ ಮಾತ್ರ ಲಭಿಸಿತ್ತು. ಕಟ್ಟಡ ನಂಬರ್ ಇಲ್ಲದೆ ಹೇಗೆ ವಿದ್ಯುತ್ ಸಂಪರ್ಕ ಲಭಿಸಿತ್ತೆಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಜೊತೆಯಾಗಿ ಸಾರ್ವಜನಿಕ ಸ್ಥಳದಲ್ಲಿ ಕೊಳವೆ ಬಾವಿಯನ್ನ ಕೊರೆದು ಕಟ್ಟಡಕ್ಕೆ ನೀರನ್ನ ನೀಡಲಾಗಿದೆ. ಬಹುತೇಕ ಕೆಲಸವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಂಚವನ್ನು ನೀಡಿ ಅನಧಿಕೃತವಾಗಿ ಮಾಡಿರುವುದು ಬಹುತೇಕ ಖಚಿತವೆಂಬಂತೆ ತೋರುತ್ತಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಕಟ್ಟಡದಲ್ಲಿರುವ ಫ್ಲ್ಯಾಟ್ಗಳೆಲ್ಲವನ್ನ ಮಾರಾಟ ಮಾಡಲಾಗಿದೆ. ಇದೀಗ ಈ ಫ್ಲ್ಯಾಟ್ಗಳಿಂದ ಹರಿದು ಬರುತ್ತಿರುವ ತ್ಯಾಜ್ಯ ನೀರು ಸಾರ್ವಜನಿಕ ಸ್ಥಳದಲ್ಲಿ ಹರಿದು ಬರುತ್ತಿದ್ದು ಇದರ ದುರ್ನಾತದಿಂದ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ನಡೆದಾಡಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಈ ಬಗ್ಗೆ ಈಗಾಗಲೇ ವ್ಯಾಪಾರಿ ಸಂಘಟನೆ ನ್ಯಾಯಾಲಯದಲ್ಲಿ ದೂರನ್ನು ದಾಖಲಿಸಿರುವುದಾಗಿ ಊರವರು ತಿಳಿಸಿದ್ದಾರೆ. ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಹೋಟೆಲ್ ಕಾರ್ಮಿಕರಿಗೆ ಶುಚಿತ್ವ ಹಾಗೂ ಆಹಾರ ವಸ್ತುಗಳನ್ನು ಜೋಪಾನವಾಗಿರಿಸುವುದರ ಕುರಿತು ವೈಜ್ಞಾನಿಕ ರೀತಿಯಲ್ಲಿ ತರಬೇತಿ ನೀಡುವ ಫೋಸ್ಟ್ಯಾಕ್ ಯೋಜನೆಗೆ ಕಾನ್ಯಂಗಾಡ್ನಲ್ಲಿ ಚಾಲನೆ ನೀಡಲಾಯಿತು. ಹೋಟೆಲ್ ಹಾಗೂ ರೆಸ್ಟೋರೆಂಟ್ ಅಸೋಸಿಯೇಷನ್ ಕಾನ್ಯಂಗಾಡು ಯೂನಿಟ್ ಹಾಗೂ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಈ ತರಬೇತಿ ತರಗತಿಯನ್ನು ಆಯೋಜಿಸಿತ್ತು. ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಕಾನ್ಯಂಗಾಡ್ ಯೂನಿಟ್ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಸಂಯುಕ್ತ ಆಶ್ರಯದಲ್ಲಿ ಕಾರ್ಮಿಕರಿಗೆ ಫೋಸ್ಟ್ಯಾಕ್ ತರಬೇತಿ ತರಗತಿಯನ್ನು ನಡೆಸಿದರು. ಹೋಟೆಲ್ ಕಾರ್ಮಿಕರಿಗೆ ಶುಚಿತ್ವ ಹಾಗೂ ಆಹಾರ ಸಂರಕ್ಷಣೆಯ ಕುರಿತು ವೈಜ್ಞಾನಿಕ ರೀತಿಯಲ್ಲಿ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಯೋಜನೆಯಾಗಿದೆ ಫುಡ್ ಸೇಫ್ಟಿ ಆ್ಯಂಡ್ ಟ್ರೈನಿಂಗ್ ಸರ್ಟಿಫಿಕೇಷನ್. ಆಹಾರ ಪೂರೈಕೆ ಇತ್ಯಾದಿಗಳ ಕುರಿತು ಕಾರ್ಮಿಕರಿಗೆ ತಿಳುವಳಿಕೆ ಮೂಡಿಸುವುದು ಯೋಜನೆಯ ಉದ್ದೇಶವಾಗಿದೆ. ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಕಾನ್ಯಂಗಾಡ್ ಯೂನಿಟ್ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಸಂಯುಕ್ತವಾಗಿ ಆಹಾರ ತಯಾರಿಕಾ ಕಾರ್ಮಿಕರಿಗೆ ತರಬೇತಿ ತರಗತಿಯನ್ನು ನೀಡಿದರು. ಕಾನ್ಯಂಗಾಡ್ ಲಮ್ಸ್ ರಾಯಲ್ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಫುಡ್ ಸೇಫ್ಟಿ ನೋಡೆಲ್ ಆಫೀಸರ್
ಹೇಮಾಂಬಿಕ ಉದ್ಘಾಟಿಸಿದರು. ഏറ്റവും സുരക്ഷിതമായ ഭക്ഷണം ജനങ്ങളിലേക്ക് എത്തിക്കുക എന്നുള്ളതാണ് നിങ്ങളുടെ കർത്തവ്യം. അത് ഏറ്റവും കൂടുതൽ ഇപ്പൊ നമ്മൾ പഴം പച്ചക്കറി അല്ലെങ്കിൽ ഗ്രോസറി ഐറ്റംസ് ഇങ്ങനത്തെതൊക്കെ വിൽക്കുന്നവർ നമ്മുടെ അണ്ടറിൽ വരുന്നുണ്ടെങ്കിലും ഒരു സാധാരണക്കാരൻ മുതൽ ഏറ്റവും സമ്പന്നരായിട്ടുള്ള ആൾക്കാർ വരെ ഏത് രീതിയിലും അപ്രോച്ച് ചെയ്യുന്നത് ഒരു ഹോട്ടലിനെയാണ്. ಕಾರ್ಯಕ್ರಮದಲ್ಲಿ ಕೆಎಚ್ಆರ್ಎ ಜಿಲ್ಲಾ ಕಾರ್ಯದರ್ಶಿ ನಾರಾಯಣ ಪೂಜಾರಿ ಮುಖ್ಯ ಅತಿಥಿಯಾಗಿದ್ದರು. ಯೂನಿಟ್ ಅಧ್ಯಕ್ಷ ಫಾರೂಕ್ ಅಧ್ಯಕ್ಷತೆ ವಹಿಸಿದರು. ವಿಜಯನ್ ತ್ರಕರಿಪುರ್, ಆಶಾ ಉಮೇಶನ್, ಹ್ಯಾರಿಸ್ ಮೊದಲಾದವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಹೋಟೆಲ್ಗಳು ಪಾಲಿಸಬೇಕಾದ ಶುಚಿತ್ವ ಹಾಗೂ ಆಹಾರ ವಸ್ತುಗಳನ್ನು ಸಂರಕ್ಷಿಸುವ ರೀತಿಗಳ ಕುರಿತು ಸಾಯಿ ಟ್ರೈನರ್ ಮೊಹಮ್ಮದ್ ಜಾಫರ್ ತಿಳಿಸಿಕೊಟ್ಟರು. ಕೇಂದ್ರ ಸರ್ಕಾರ ಸಂವಿಧಾನ ಪ್ರಕ್ರಿಯೆಗಳನ್ನು ಬುಡಮೇಲುಗೊಳಿಸುತ್ತಿದೆ ಎಂದು ಸಿಎಂಪಿ ಸೆಂಟ್ರಲ್ ಕೌನ್ಸಿಲ್ ಜನರಲ್ ಸೆಕ್ರೆಟರಿ ಸಿಪಿ ಜಾನ್ ಆರೋಪಿಸಿದ್ದಾರೆ. ಅವರು ಕಾನೆಂಗಾಡು ವ್ಯಾಪಾರಿ ಭವನದಲ್ಲಿ ನಡೆದ ಕೆಎಸ್ವೈಎಫ್ ಪ್ರಾಂತ್ಯ ಸಮ್ಮೇಳನದ ಅಂಗವಾಗಿ ನಡೆದ ಪ್ರತಿನಿಧಿ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ಕೇರಳ ಸೋಷಿಯಲಿಸ್ಟ್ ಯೂತ್ ಫೆಡರೇಷನ್ ರಾಜ್ಯ ಸಮ್ಮೇಳನವು ಸಮಾರೋಪಗೊಂಡಿತು. ಉದ್ಯೋಗ ಖಾತರಿ ಯೋಜನೆಯ ಅಡಿಯಲ್ಲಿ ಯುವ ಜನತೆಗೆ ಹೆಚ್ಚಿನ ಉದ್ಯೋಗವನ್ನು ಸೃಷ್ಟಿಗೊಳಿಸಬೇಕು ಇತ್ಯಾದಿ ಬೇಡಿಕೆಗಳಿಗೆ ಸಮ್ಮೇಳನದಲ್ಲಿ ಆಗ್ರಹಿಸಲಾಯಿತು. ಪ್ರತಿನಿಧಿ ಸಮ್ಮೇಳನವನ್ನು ಸಿಎಂಪಿ ಸೆಂಟ್ರಲ್ ಕೌನ್ಸಿಲ್ ಜನರಲ್ ಸೆಕ್ರೆಟರಿ ಸಿಪಿ ಜಾನ್ ಉದ್ಘಾಟಿಸಿ ಮಾತನಾಡಿದರು. ಸುಪ್ರೀಂ ಕೋರ್ಟ್ ಮುದ ಎಲೆಕ್ಷನ್ ಕಮಿಷನ್ ವರೆಯುಳ್ಳ ಭರಣಕೂಟ ಸಂವಿಧಾನಗಳು ಎಂಗಡ ಕೈಯಿಲಾನ ಎಂದು ಉರಪ್ಪು ವರುತ್ತಿಕೊಂಡുള്ള ತೆರೆಯೆಡುಪುಗಳು ಮಾತ್ರമാണ് നടക്കുന്നത് എന്ന കാര്യം നമ്മൾ മറന്നു പോകരുത്. പക്ഷേ ആ തെരഞ്ഞെടുപ്പ് രാഷ്ട്രീയത്തെ പോലും ഹൈജാക്ക് ചെയ്യുന്ന തരത്തിൽ ലോകത്ത് ഇന്ന് പ്രൊപ്പഗൻഡ വ്യവസായം ശക്തിപ്പെട്ടിരിക്കുകയാണ്. നമ്മുടെ കയ്യിലിരിക്കുന്ന നമ്മുടെ പാക്ടോ നമ്മുടെ കയ്യിലിരിക്കുന്ന എല്ലാ യന്ത്രങ്ങളിലും ഉണ്ട് എന്ന് അഭിമാനിക്കുകയും അനുമാനിക്കുകയും ഇത് എന്റേതാണെന്ന് നമ്മൾ കരുതുകയും ചെയ്യുന്ന ആ പ്രൊപ്പഗൻഡ മെക്കാനിസം, ആ പ്രൊപ്പഗൻഡ ഇൻസ്ട്രുമെന്റ് നിങ്ങളുടെയാണെങ്കിലും പ്രൊപ്പഗൻഡ നിങ്ങളുടെയല്ല. ആ പ്രചരണം, ആ പ്രചരണോപാധികൾ, ആ പ്രചരണ വ്യവസായം, അതാണ് പ്രൊപ്പഗൻഡ ഇൻഡസ്ട്രി. ആ പ്രൊപ്പഗൻഡ ഇൻഡസ്ട്രി ഞാൻ പറഞ്ഞു വന്നത് ഇന്ന് വലതുപക്ഷ രാഷ്ട്രീയത്തിന്റെ അമൃതമായിട്ട് മാറിയിരിക്കുകയാണ്. ಕೆಎಸ್ವೈಎಫ್ ರಾಜ್ಯ ಕಮಿಟಿ ಅಧ್ಯಕ್ಷ ಕೆಟಿ ಇತಿಹಾಸ್ ಅಧ್ಯಕ್ಷತೆ ವಹಿಸಿದರು. ರಾಜ್ಯ ಕಾರ್ಯದರ್ಶಿ ಕೆ ಕುರಿಯನ್ ವರದಿ ಮಂಡಿಸಿದರು. ವಿ ಕೆ ರವೀಂದ್ರನ್, ವಿ ಕಮ್ಮಾರನ್, ಪಿ ಸುಕುಮಾರನ್, ಸುರೇಶ್ ಬಾಬು, ಓವಿ ಸೇನಾ, ಕೆ ಕೆ ಚಂದ್ರನ್ ಮೊದಲಾದವರು ಮಾತನಾಡಿದರು. ಸಮ್ಮೇಳನದಲ್ಲಿ ಹೊಸ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ರವೀಂದ್ರನ್ ವೈರಂಕೋಡು ರಚಿಸಿ ನಿರ್ದೇಶಿಸಿದ ಚಿರಿಯ ಚಿರಿಯ ವಲಯ ಕಾರ್ಯಗಳು ಎಂಬ ಸಿನಿಮಾದ ಪ್ರಿವ್ಯೂ ಪ್ರದರ್ಶನ ಗುರುವಾರ ತಿರುವನಂತಪುರದಲ್ಲಿ ನಡೆಯುವುದೆಂದು ಸಂಬಂಧಪಟ್ಟವರು ಕಾಸರಗೋಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಮಾಜದಲ್ಲಿ ತಾಂಡವವಾಡುತ್ತಿರುವ ಅನ್ಯಾಯ ಅನಾಚಾರಗಳ ವಿರುದ್ಧ ಹೋರಾಡುವ ವಿದ್ಯಾರ್ಥಿಗಳ ಕತೆ ಹೇಳುವ ಈ ಚಲನಚಿತ್ರವನ್ನು ನವಜೀವನ್ ಫಿಲಿಮ್ಸ್ ನಿರ್ಮಿಸಿದೆ. ಚಿತ್ರದಲ್ಲಿ 200ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಅಭಿನಯಿಸುತ್ತಿದ್ದಾರೆ ಎಂದು ಅವರು ತಿಳಿಸಿದರು. ವಿದ್ಯಾರ್ಥಿಗಳು ಅನೀತಿಗೆದಿರೆ ಹೋರಾಡುವ ಕಥ ದೃಶ್ಯವಳಿಕರಿಕ್ಕುನ್ನ ನವಜೀವನ್ ಫಿಲಿಮ್ಸಿನ್റെ ಬ್ಯಾನರಿ ತಯಾರಾಗುವ ಚಿರಿಯ ಚಿರಿಯ ವಲಯ ಕಾರ್ಯಗಳ ಎನ್ನ ಸಿನಿಮಾ ಥಿಯೇಟರ್ಗಳಿಗೆ ತಯಾರಾಗಿರುವುದು. ಅದಿಂಡೆ ಆದಿಘಟ್ಟಂ ಎನ್ನ ರೀತಿಯಲ್ಲಿ ತಿರುವನಂತಪುರತ್ತೆ ಎಸ್ ಎಲ್ ಥಿಯೇಟರಿಲ್ 31/10/2019 ಬಹುಮಾನಪಟ್ಟ ಮಂತ್ರಿಮಾರ್ಕ್ಕು ಎಂ ಎಲ್ ಎಮಾರ್ಕ್ಕು ವಿವಿಧ ವಕುಪ್ಪು ಮೇಧಾವಿಗಳ್ಕೂ ಪತ್ರಮಾಧ್ಯಮ ಪಬ್ಲಿಕೇಷನ್ ಪ್ರವರ್ತಕರ್ಕು ಮತ್ತು ಪ್ರಮುಖ ವ್ಯಕ್ತಿಗಳ್ಕು ವೇಂಡಿ ಈ ಸಿನಿಮಾ ಪ್ರಿವ್ಯೂ ಶೋ ನಡೆಸುತ್ತಿದೆ. ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕ ರವೀಂದ್ರನ್ ವೈರಂಗೋಡು, ಛಾಯಾಗ್ರಾಹಕ ಪ್ರವೀಣ್ ಸುಮೇರ, ಸಂಗೀತ ನಿರ್ದೇಶಕ ಅಶ್ವಿನ್ ಕೃಷ್ಣ ಜಿಷ್ಣುನಾಥ್, ಸಜೀವ್ ಮಣಿಶೇರಿ, ವಿನೋದ್ ಗುರುವನಂ ಭಾಗವಹಿಸಿದ್ದರು. ಪಾಲಿಯೇಟಿವ್ ಕುಟುಂಬ ಸದಸ್ಯರಿಗೆ ಪುನರ್ವಸತಿ ತರಬೇತಿ ಕಾರ್ಯಕ್ರಮಕ್ಕೆ ಮೋನಾಚಾ ಸೇಂಟ್ ಜಾನ್ಸ್ ರಿಹ್ಯಾಬಿಲಿಟೇಷನ್ ಸೆಂಟರ್ನಲ್ಲಿ ಚಾಲನೆ ನೀಡಲಾಯಿತು. ಜಿಲ್ಲಾ ಪಂಚಾಯತಿನ ಸೆಕೆಂಡರಿ ಪಾಲಿಯೇಟಿವ್ ಕೇರ್ ಯೋಜನೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು.
ಜಿಲ್ಲಾ ಪಂಚಾಯತ್ ಸೆಕೆಂಡರಿ ಪಾಲಿಯೇಟಿವ್ ಕೇರ್ ಯೋಜನೆಯ ಅಡಿಯಲ್ಲಿ ನಡೆಸುವ ಪಾಲಿಯೇಟಿವ್ ಕುಟುಂಬ ಸದಸ್ಯರಿಗಿರುವ ಪುನರ್ವಸತಿ ತರಬೇತಿ ಕಾರ್ಯಕ್ರಮಕ್ಕೆ ಮೋನಚ್ ಸೇಂಟ್ ಜೋಸೆಫ್ ರಿಹ್ಯಾಬಿಲಿಟೇಷನ್ ಸೆಂಟರ್ನಲ್ಲಿ ಚಾಲನೆ ದೊರಕಿತು. ಫೇರ್ ಆ್ಯಂಡ್ ಪಾಲಿಯೇಟಿವ್ ಕೇರ್ನ ಡಾಕ್ಟರ್ ಪಿ ರಾಜನ್ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. എനിക്ക് റോട്ടറി സ്കൂളുണ്ട്, ഇവിടെ അവിടെ 90 കുട്ടികളിൽ പലതരത്തിലുള്ള കുട്ടികളുണ്ട്. അതിൽ ഏതാനും പേര് കുറെ കണ്ണാത്തൊക്കെ മാനസികമായിട്ട് അവർക്ക് പ്രശ്നങ്ങളുണ്ടെങ്കിലും അവർക്ക് ഈ സാധാരണ ജോലി ചെയ്യുന്നത് പറഞ്ഞു കൊടുത്ത് ചെയ്യുന്നതിൽ അവർക്ക് ഒരു ബുദ്ധിമുട്ട് കാണുന്നില്ല. അവർ ഇത്തരം പ്രവൃത്തികൾ ഏർപ്പെടുകയും സാധനങ്ങൾ ഉണ്ടാക്കി വിൽക്കുകയും ചെയ്യുന്നു. അതുകൊണ്ട് ഈ ട്രെയിനിങ് ഇവിടെ വെച്ചതിൽ എനിക്ക് വളരെയധികം സന്തോഷമുണ്ട്. നിങ്ങൾ ഏകദേശം കുറച്ച് കുട്ടികളെ ഇങ്ങനെ ഇങ്ങനെ പരിശീലിപ്പിച്ച് പ്രത്യേകിച്ചും പാദത്താമസം ചെയ്യാൻ പറ്റുന്ന നല്ല കാര്യമാണ്. ಫಾದರ್ ಥಾಮ್ಸನ್ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಹೋಮಿಯೋ ಆಸ್ಪತ್ರೆಯ ಆರ್ಎಂಒ ಡಾಕ್ಟರ್ ಅಶ್ವದಿ, ಪಾಲಿಯೇಟಿವ್ ಕೇರ್ ಜಿಲ್ಲಾ ಕೋಆರ್ಡಿನೇಟರ್ ಶಿಜಿಶೇಖರ್, ಫಾದರ್ ಡೈಸಿನ್ ಮಾತನಾಡಿದರು. ಸೌಮ್ಯ ಜಾರ್ಜ್ ಸ್ವಾಗತಿಸಿ ಹಸೀನಾ ವಂದಿಸಿದರು. ಬಳಿಕ ಎಂಆರ್ ಗಿರಿಜಾ ಕುಮಾರಿಯವರ ನೇತೃತ್ವದಲ್ಲಿ ಸೋಪು ಹಾಗೂ ಫಿನಾಯಿಲ್ ತಯಾರಿಸುವುದರ ಕುರಿತು ತರಗತಿಯನ್ನು ನೀಡಲಾಯಿತು. ಕಾಸರಗೋಡು ಅಂಚೆ ವಿಭಾಗದಲ್ಲಿ ಕಳೆದ 30 ವರ್ಷ ಅಂಚೆ ಸಹಾಯಕರಾಗಿ ಜಿಲ್ಲೆಯ ಹಲವು ಅಂಚೆ ಕಚೇರಿಗಳಲ್ಲಿ ಪ್ರಾಮಾಣಿಕ ವೃತ್ತಿ ಜೀವನವನ್ನು ನಡೆಸಿದ ಯಶವಂತ್ ಕೆ ಅವರು 31 ಅಕ್ಟೋಬರ್ 2019 ನಿವೃತ್ತರಾಗಲಿದ್ದಾರೆ. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇರಳ ವ್ಯಾಪಾರಿ ವ್ಯವಸಾಯಿ ಏಕೋಪನಾ ಸಮಿತಿ ವತಿಯಿಂದ ಅಂಗಡಿಗಳನ್ನು ಮುಚ್ಚಿ ಪ್ರತಿಭಟನೆ, ತೆರಿಗೆ ಕಚೇರಿಗೆ ಮುತ್ತಿಗೆ. ಹಿಂದಿನ ವರ್ಷಗಳ ವಾಣಿಜ್ಯ ತೆರಿಗೆ ಹೆಸರಿನಲ್ಲಿ ಅಧಿಕಾರಿಗಳು ನೀಡುತ್ತಿರುವ ಕಿರುಕುಳ ಕೊನೆಗೊಳಿಸಬೇಕೆಂದು ಆಗ್ರಹ. ಕಾಸರಗೋಡಿನ ಕನ್ನಡಿಗರ ಮೇಲೆ ಕೇರಳ ಲೋಕಸೇವಾ ಆಯೋಗದಿಂದ ಕನ್ನಡಿಗರಿಗೆ ವಂಚನೆ. ಪಿಎಸ್ಸಿ ಕಚೇರಿ ಮುಂಭಾಗ ಕನ್ನಡ ಹೋರಾಟ ಸಮಿತಿ ಆಶ್ರಯದಲ್ಲಿ ಕನ್ನಡ ಉದ್ಯೋಗಾರ್ಥಿಗಳಿಂದ ಧರಣಿ. ಎಂಡೋ ಸಂತ್ರಸ್ತರೊಂದಿಗೆ ಸೆಲ್ಫಿ, ಆದೇಶ ಹಿಂಪಡೆದ ಜಿಲ್ಲಾಧಿಕಾರಿ. ಕ್ರಿಯಾ ಸಮಿತಿ ಹೋರಾಟಕ್ಕೆ ಸಂದ ಫಲ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹ. ಜಿಲ್ಲಾ ಕೋಆಪರೇಟಿವ್ ಬ್ಯಾಂಕ್ ಫೆಡರೇಷನ್ ಕಾಸರಗೋಡು ಘಟಕದ ವತಿಯಿಂದ ನಡೆಯಿತು ಧರಣಿ ಸತ್ಯಾಗ್ರಹ. ಎನ್ಎಂಸಿಯ ವತಿಯಿಂದ ನಿರ್ಮಾಣವಾದ ಕೆಎಸ್ ಅಬ್ದುಲ್ಲಾ ಸ್ಮಾರಕ ಬೋಲ್ಡ್ ರೂಮ್ ಲೋಕಾರ್ಪಣೆ, ಸಂಸದ ರಾಜಮೋಹನ್ ಉನ್ನಿತಾಂಡ್ರಿಂದ ಉದ್ಘಾಟನೆ. ತಲಪ್ಪಾಡಿ ಕಾಸರಗೋಡು ರಾಷ್ಟ್ರೀಯ ದುರಸ್ತಿ ಹಿನ್ನೆಲೆ ಕಾಸರಗೋಡು ರಾಷ್ಟ್ರೀಯ ಹೆದ್ದಾರಿ ಕ್ರಿಯಾ ಸಮಿತಿ ಮಾನವ ಹಕ್ಕು ಆಯೋಗಕ್ಕೆ ದೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.